ಬೇಡ ಕಲ್ಪನಾ ಇನ್ಮೇಲೆ ಯಾರು ಏನೇ ಅಂದ್ರೂ ನಿಮ್ಮ ಬೇಜಾರು ಮಾಡ್ಕೊಳ್ಳೋಕೆ ಇಲ್ಲ ನನಗೆ ಬೈದ್ರು ಅಂತ ಬೇಜಾರಿಲ್ಲ ದೇವದಾಸಿ ಅಂದ್ರು ಅಂತಾನು ಬೇಜಾರಿಲ್ಲ ಆದ್ರೆ ಅರ್ಚನ ಅಮ್ಮ ಇಡೀ ಮನೆ ನಾಶವಾಗಿ ಹೋಗ್ಲಿ ಅಂತ ಶಾಪ ಹಾಕಿದ್ರಲ್ಲ ನನ್ನಿಂದ ತಾನೆ ಇಲ್ಲ ಕಲ್ಪನಾ ಅದಕ್ಕೆಲ್ಲ ಕಾರಣ ನಾವು ಮೊದಲೇ ನಾವು ನಮ್ಮ ಪ್ರತಿಷ್ಠೆ ಬಿಟ್ಟಿದ್ದಿದ್ರೆ ಮೊದಲೇ ನಾವು ನಿನ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ ಮೊದಲೇ ನಾವು ನಿನ್ನ ಒಪ್ಪಿಕೊಂಡಿದ್ದಿದ್ರೆ ಇಷ್ಟೆಲ್ಲ ರಂಪರಗಳೇ ಆಗ್ತಾನೇ ಇರಲಿಲ್ಲ ಅಲ್ವಾ ಆಗಿದ್ದೆಲ್ಲ ಕೆಟ್ಕರ್ಸ್ ಅಂತ ಮರ್ತಬಿಡೋಣ ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ಕಲ್ಪನಾ ಮೋಸ ಮಾಡಬಾರ್ದಾಗಿತ್ತು ಅದೆಲ್ಲ ನಿಧಾನವಾಗಿ ಮಾತಾಡೋಣ ನಾಲ್ಕು ದಿನ ಆಮೇಲೆ ನಾನೇ ಒಂದಿನ ಅಲ್ಲಿಗೆ ಹೋಗಿ ಅವ್ರ ಕ್ಷಮೆ ಕೇಳ್ತೀನಿ ಅರ್ಚನಾಗಿ ಏನಾದರೂ ವ್ಯವಸ್ಥೆ ಮಾಡಿಸ್ತೀನಿ ತುಂಬಾ ತಪ್ಪು ಮಾಡಿಬಿಟ್ವಿ ಈ ಮೂರ್ನಾಲ್ಕು ತಿಂಗಳಲ್ಲಿ ಒಂದಾದ ಮೇಲೊಂದರಂತೆ ಅನಿಷ್ಟಗಳು ನಮ್ಮ ಮನೇಲಿ ನಡೆಯುತ್ತಾನೆ ಇವೆ ಮುಂದೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ಏನಾದರೂ ಹೋಮ ಪೂಜೆ ಮಾಡ್ತರಾಯ್ತು ಸದ್ಯದಲ್ಲಿ ಮಾಡಿಸ್ಬಿಡು ಸದ್ಯಗಿದ್ಯಾ ಅಂತ ಸಮಯ ಕಾಯೋದು ಬೇಡ ನಾಳೆನೇ ಮಾಡಿಸ್ಬಿಡೋಣ ನಾಳೆನಾ ಹೋಮ ಎಲ್ಲ ಏನು ಬೇಕಾಗಿಲ್ಲ ಅಚ್ಚುಕಟ್ಟಾಗಿ ಸತ್ಯನಾರಾಯಣ ಪೂಜೆ ಮಾಡಿಸೋಣ ಅದೊಂದಾಗ್ಬಿಟ್ರೆ ನನ್ನ ಮನಸ್ಸಿಗೂ ನೆಮ್ಮದಿ ಸರಿ ಬಿಡು ನಾಳೆನೇ ಪುರೋಹಿತರಿಗೆ ಹೇಳಿ ಕಳಿಸ್ತೀನಿ ಹನ್ನೊಂದು ಗಂಟೆ ಒಳಗೆ ಬಂದ್ಬಿಡ್ತಾರೆ ನಾನು ಯಾವತ್ತೂ ಅವನು ಮಾತನ್ನು ನಂಬಲ್ಲ ನೀನೇ ನಂಬಿದ್ದು ನನ್ನನ್ನು ನಂಬಿಸ್ಬಿಟ್ಟೆ ನಂಬಿಸಿ ಕತ್ತು ಕೊಯ್ತಾನೆ ಅಂತ ಯಾರಿಗ್ರಿ ಗೊತ್ತಿತ್ತು ಉದ್ಧಾರ ಆಗಲ್ಲ ಬಿಡಿ ನನ್ನ ಶಾಪ ನನ್ನ ಮಗಳ ಶಾಪ ಖಂಡಿತ ತಟ್ಟದೆ ಬಿಡಲ್ಲ ಅಮ್ಮ ಅಪ್ಪ ರೆಡಿನಾ ಎಲ್ಲಿಗಮ್ಮ ಇದೇನಪ್ಪ ಹೀಗೆ ಹೇಳ್ತಿದ್ದೀರಿ ನಮ್ಮನೆಗೆ ಅಲ್ಲ ಅಲ್ಲ ನನ್ನ ಮನೆಗೆ ನನ್ನ ಮನೆಗೆ ನಾನು ಹೋಗೋದು ಬೇಡವಾ ಏನಮ್ಮ ಇದು ಅಮ್ಮ ನನಗೇನೂ ಆಗಿಲ್ಲ ಹೆಂಡತಿ ಆದವಳು ಗಂಡನ ಮನೇಲಿ ಇರಬೇಕಲ್ವಾ ಏನೇ ಆದ್ರೂ ಅದು ನನ್ನ ಮನೆ ಹರಿ ನನ್ನ ಗಂಡ ಅವರಲ್ಲ ಅಂದ್ಬಿಟ್ರೆ ತಾಳಿ ಕಟ್ಟಿದ್ಸುಳ್ಳ ಹೇ ಧರ್ಮಯ್ಯ ಸೊಸೆನ ಮನೆಯಿಂದ ಓಡಿಸ್ಬಿಟ್ಟಿವಿ ಅಂತ ಖುಷಿಗೆ ಹೋಮ ಮಾಡಿದ್ರೇನೋ ಮತ್ತೆ ಬಂದೆ ನಾನ್ ಯಾಕೆ ಬಂದೆ ಅನ್ನೋದನ್ನ ನಿಮ್ಮ ಊರಿನ ಹಿರಿಯರು ಹೇಳ್ತಾರೆ ನಿನಗೆ ಸಾಧ್ಯ ಆದ್ರೆ ಉತ್ತರ ಕೊಡು ಕೊಟ್ಕೊಳ್ಸಿ ಶಿಲೆಯ ಮಗಳನ್ನ ಒಪ್ಕೊಂಡು ಮದುವೆ ಮಾಡಿ ಹೊರ ಹಾಕಿದ ಕಾರಣ ಓಹೋ ಚಿನ್ನಯ್ಯನವರು ನಿಮ್ಗೆ ಈ ವಿಷಯ ಹೇಳಿಲ್ವಾ ಸೊಸೆ ಆದವಳು ಮನೆ ಹಾಳು ಕೆಲಸ ಮಾಡಿದ್ರೆ ಸುಮ್ಮನಕ್ಕಾಗತ್ತೆ ರಾಮ್ಪಲ್ರೆ ನಿಮ್ ಸೊಸೆ ಏನ್ ಮಾಡಿದ್ರು ಸ್ವಾಮಿ ಅದನ್ನು ಹೇಳಿಲ್ಲ ನನ್ನ ಮಗಳು ಮದುವೆ ಮುರಿಯೋ ಪ್ರಯತ್ನ ಮಾಡಿದ್ಲು